ಗಂಡಂದ್ರಿಂದ ಹೆಂಡತಿಯರಿಗೆ ಕಿರುಕುಳ ಅನ್ನೋ ಪ್ರಕರಣಗಳನ್ನು ನೀವು ಆಗಾಗ ಮಾಧ್ಯಮಗಳ ಮುಖಾಂತರ ನೋಡ್ತಾನೆ ಇರ್ತೀರಿ. ಆದರೆ ಹೆಂಡತಿಯರ ಕಿರುಕುಳದಿಂದ ಬೇಸತ್ತಿರೋ ಗಂಡಂದ್ರು ಈಗ ಬೀದಿಗಿಳಿದಿದ್ದಾರೆ. ವರದಕ್ಷಿಣೆ ಕಿರುಕುಳದ ಕಾನೂನು ಇದರಿಂದ ಬೇಸತ್ತು ಹೋಗಿದ್ದಾರೆ ಗಂಡಂದ್ರು. ಮಹಿಳೆಯರಿಗಿಂತ ಪುರುಷರಲ್ಲೇ ಆತ್ಮಹತ್ಯೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ವರದಕ್ಷಿಣೆ ಕೇಸು ಹಾಕಿ ಗಂಡಂದ್ರನ ಶಿಕ್ಷೆ ಆಗ್ತಿದ್ದಾರೆ. ಹಾಗಾಗಿ ಆತ್ಮಹತ್ಯೆ ದಾರಿಯನ್ನು ಹಿಡಿತಿದ್ದಾರೆ ಗಂಡಂದ್ರು. ಹೆದರಿ ಹೋಗಿದ್ದಾರೆ. ಇತ್ತೀಚಿನ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರು ನೇರವಾಗಿ ವರದಕ್ಷಿಣೆಯ ಕೇಸ್ ಹಾಕ್ಬಿಡೋದು, ಡೌರಿ ಕೇಸ್ ಹಾಕ್ಬಿಡೋದು. ಡೌರಿ ಕೇಳ್ತಿದ್ದಾರೆ ಹಾಗಾಗಿ ನನಗಾಗ್ತಿಲ್ಲ ಅಂತ ಹೇಳಿ ಡೌರಿ ಕೇಸ್ ಹಾಕ್ಬಿಟ್ರೆ ಪಾಪ ಗಂಡಂದ್ರು ಏನೋ ಒಂದು ವಿಚಾರಕ್ಕೆ ಸಣ್ಣ ಗಲಾಟೆ ಮಾಡ್ಕೊಂಡವರು ಡೌರಿ ಕೇಸಿಗೆ ಸಾಯ್ಬೇಕಲ್ಲ ಅಂತ ಹೇಳಿ ಆತ್ಮಹತ್ಯೆ ದಾರಿ ಹಿಡಿತಿದ್ದಾರೆ. ಇತ್ತೀಚಿನ ದಿನಗಳ ನಂಬರ್ಸ್ಗಳನ್ನು ನೋಡ್ತಾ ಇದ್ರೆ ಮಹಿಳೆಯರಿಗಿಂತ ಅಂದರೆ ಈ ಈ ಸಂಸಾರದ ವಿಚಾರದಲ್ಲಿ ಮಹಿಳೆಯರಿಗಿಂತ ಪುರುಷರೇ ಹೆಚ್ಚು ಆತ್ಮಹತ್ಯೆ ಕ್ಷರಣಾಗಿದ್ದಾರೆ. ಕಾರಣ ನೋಡ್ತಾ ಹೋದಾಗ ಈ ಕೌಟುಂಬಿಕ ಕಲಹದಿಂದಲೇ ಅವರು ಹೆಚ್ಚು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಕೌಟುಂಬಿಕ ಕಲಹ ಆದಮೇಲೆ ಅದು ಮತ್ತೊಂದು ಆಯಾಮವನ್ನು ಪಡಿತಾ ಇದೆ. ಡೌರಿ ಕೇಸ್ಗಳ ತಿರುಗ್ತಾ ಇದೆ. ವೈವಾಹಿಕ ಕಲಹವೂ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಕುಟುಂಬ ಕಲಹದಿಂದ 33.2 ಜನ, ವೈವಾಹಿಕ ಜೀವನದಿಂದ 4.8 ಜನ, ಪ್ರೇಮ ಪ್ರಕರಣದಿಂದ 4.6 ಟೋಟಲ್ ಆಗಿ ಈವರೆಗೆ ಪುರುಷರು ಸಾವನ್ನಪ್ಪಿದ್ದಾರೆ. ಸೊ ವರದಿ ಬೆನ್ನಲ್ಲೇ ವೈವಾಹಿಕ ಅತ್ಯಾಚಾರ ಕಾನೂನು ಜಾರಿ ಮಾಡೋದಕ್ಕೀಗ ಚಿಂತನೆ ಆಗ್ತಾ ಇದೆ. ಆದರೆ ಈಗ ಸದ್ಯಕ್ಕೆ ಗಂಡಸರ ತೊಂದರೆಗಳು ಕೂಡ ಗಂಡಸರ ಪ್ರಾಬ್ಲಮ್ಗಳು ಕೂಡ ಹೊರಗಡೆ ಬರ್ತಿದೆ. ಒಂದು ಟೈಮ್ ಇತ್ತು ಯಾರು ಏನೇ ತಪ್ಪು ಮಾಡಿದ್ರು ಅಲ್ಲಿ ಗಂಡನೇ ವಿಲನ್ನು ಅಂತ. ತಪ್ಪು ಮಹಿಳೆಯಿಂದಿದ್ರು ಕೂಡ ಅಥವಾ ಅವರ ಮನೆಯವರಿಂದಿದ್ರು ಕೂಡ ಗಂಡ ಪರಿತಪಿಸಬೇಕಿತ್ತು. ಸೊ ಇದಕ್ಕೊಂದು ಕಾನೂನು ತೊಂದರೆ ಹೇಗೆ ಅನ್ನೋದು ಈಗ ಚಿಂತನೆ ಇದೆ. ಇದೊಂದು ವರದಿ ಸದ್ಯಕ್ಕೆ ದೇಶಾದ್ಯಂತ ಸಂಚಲನವನ್ನು ಹುಟ್ಟುಹಾಕ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಗಂಡಸರ ಮೇಲೆ ಡೌರಿ ಕೇಸ್ಗಳು ಹಾಕ್ತಾ ಇರೋ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದು ತುಂಬ ಸತ್ಯಕ್ಕೆ ದೂರ. ಅದು ಸಹ ಇತ್ತೀಚೆಗೆ ಗೊತ್ತಾಗಿರೋ ವಿಚಾರಗಳು. ಇದರಿಂದ ಮನನೊಂದು ಬಹಳಷ್ಟು ಗಂಡಸರು ಅಯ್ಯೋ ನಾನು ಬದುಕೋಕ್ಕೆ ಸಾಧ್ಯನೇ ಇಲ್ಲ, ಈ ಹಿಂಸೆ ತಡ್ಕೊಂಡು ನಾನು ಇರೋಕ್ಕಾಗಲ್ಲ ಅಂಥೇಳಿ ಗಂಡು ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾ ಇರೋ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮುಂಚೆ ಹೆಣ್ಣು ಮಕ್ಕಳಲ್ಲಿ ಈ ಸಂಖ್ಯೆ ಜಾಸ್ತಿ ಇತ್ತು, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಗಂಡು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆತ್ಮಹತ್ಯೆ ಮಾಡ್ಕೋತಾ ಇರೋದು. ಯಾಕೆ ಅಂದರೆ ಫಸ್ಟಿಂದನೂ ಅವ್ರ ಚೈಲ್ಡ್ಹುಡ್ಡಿಂದನೂ ಹೇಳ್ಕೊಂಡಿರ್ತಾರೆ, ಯುವರ್ ಮ್ಯಾನ್, ನೀನು ಗಂಡಸು, ನೀನು ಅಳಂಗಿಲ್ಲ, ಅಳಬಾರ್ದು, ಯಾರಿಗೂ ಹೇಳ್ಕೊಳಕ್ಕೆ ಹೋಗಬಾರ್ದು, ಹೇಳ್ಕೊಂಡಷ್ಟು ನಿನ್ನ ಮರ್ಯಾದೆ ಕಡಿಮೆ ಅಂತೆಲ್ಲ ಈ ರೀತಿ ಹೇಳೋದ್ರಿಂದ ಅವರ ಸಮಸ್ಯೆಗಳು ಏನು ಫೇಸ್ ಮಾಡ್ತಿರ್ತಾರೆ, ಅವರ ಹಿಂಸೆಗಳು ಏನು ಅನುಭವಿಸ್ತಾ ಇರ್ತಾರೆ, ಇನ್ನೊಬ್ಬರಿಗೆ ಹೇಳ್ಕೊಳಕ್ಕಾಗದೆ ಬಹಳಷ್ಟು ಡಿಪ್ರೆಷನ್ ಒಳಗಾಗ್ಬಿಟ್ಟಿರ್ತಾರೆ. ಈ ರೀತಿ ಡಿಪ್ರೆಷನ್ ಒಳಗಾದ ನಂತರ ಏನು ಮಾಡೋಕ್ಕಾಗದೆ ಓ ಮೋಸ್ಟ್ಲಿ ಸಾವೊಂದೇ ಅಂತಿಮ ಪರಿಹಾರ ಅಂತ ಅವ್ರು ಅಂದ್ಕೊಂಡು ಆತ್ಮಹತ್ಯೆ ಇತ್ತೀಚಿನ ದಿನಗಳಲ್ಲಿ ಗಂಡು ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ. ನಮ್ಮ